ಧಾರವಾಡದ ಗಾಂಧಿ ಪ್ರತಿಷ್ಠಾನದಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಸಾವಯವ ಮೇಳ 2023 ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಇಂದಿನ ಒತ್ತಡಯುಕ್ತ ಜೀವನ ಶೈಲಿ ನಿಭಾಯಿಸಲು ಮಾನವನಿಗೆ ಸಿರಿಧಾನ್ಯ ಆಹಾರ ಪದಾರ್ಥಗಳು ಸಂಜೀವಿನಿಯಂತೆ ದೊರೆಯುತ್ತಿವೆ. ಸ್ಥೂಲ ಕಾಯತೆ ಮತ್ತು ಮಧುಮೇಹದಂತಹ ರೋಗಗಳನ್ನು ನಿಯಂತ್ರಿಸಲು ಸಿರಿಧಾನ್ಯಗಳು ನೆರವಾಗುತ್ತವೆ. ಸಿರಿಧಾನ್ಯವೆಂದರೆ ಬಡವರ ಆಹಾರವೆಂದಾಗಿತ್ತು. ಈಗ ಸಿರಿಧಾನ್ಯವೆಂಬುದು ಸಿರಿವಂತರ ಆಹಾರವಾಗಿದೆ. ಇದಕ್ಕೆ ಜನರದ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿರುವುದು ಪ್ರಮುಖ ಕಾರಣವಾಗಿದೆ. ಸಿರಿಧಾನ್ಯ ತಿಂದವರು ಬುಲೆಟ್ನಂತೆ ಶಕ್ತಿವಂತರಾಗುತ್ತಾರೆ. ಡಾಕ್ಟರ್ ಸಂಜೀವ್ ಕುಲಕರ್ಣಿ ಹಾಗೂ ಸಲೀಂ ಮಿರ್ಜಿವಾಲಿ ಅವರು ಅತ್ಯಂತ ಮುತುವರ್ಜಿ ವಹಿಸಿ ಈ ಸಿರಿಧಾನ್ಯ ಮೇಳವನ್ನು ಆಯೋಜಿಸಿದ್ದರು. ಬಗ್ಗೆ ರಾಷ್ಟ್ರಾದ್ಯಂತ ನಾವು ಆಚರಿಸ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಗಾಂಧಿ ಪ್ರತಿಷ್ಠಾನಗಳಿಂದ ಮತ್ತು ಇಂಪಾರಿಸಮ್ ಫೌಂಡೇಶನ್ದಿಂದ ಮಿಲೆಟ್ ಮೇಳ ಮತ್ತು ಸಾವಯವ ಕೃಷಿಯ ಆಧಾರಿತ ಎಲ್ಲ ಪ್ರಾಡಕ್ಟ್ಗಳನ್ನು ಈ ಎಕ್ಸಿಬಿಷನ್ ಮೂಲಕ ಇವತ್ತಿನ ಹಮ್ಮಿಕೊಂಡಿರುವುದು ಬಹಳಷ್ಟು ಶ್ಲಾಘನೀಯ. ಇದರ ಜೊತೆ ಇವತ್ತಿನ ದಿವಸ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು, ಪರಿಸರ ಸ್ನೇಹಿಗಳು, ಅವ್ರ ಜೊತೆ ಶ್ರೀಯುತ ಸಲೀಂ ಬಚ್ಚವಾಲೆ ಮತ್ತು ತಂಡದವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಬಹಳ ಖುಷಿಯಾಗ್ತದೆ. ಈಗಿನ ದಿನಗಳಲ್ಲಿ ನಾವು ಸಿರಿಧಾನ್ಯಗಳನ್ನು ಸೇವಿಸಿ ಆರೋಗ್ಯ ವೃದ್ಧಿಸಿ ಅಂತೇಳಿ ಎಲ್ಲ ಕಡೆಯೂ ಸ್ಲೋಗನ್ ಹೇಳ್ತಾ ಇರ್ತೀವಿ. ಅದರ ನಿಟ್ಟಿನಲ್ಲಿ ನಾವು ಬಹಳಷ್ಟು ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿಕ್ಕೆ ಸಿರಿಧಾನ್ಯವನ್ನು ನಾವು ಸೇವಿಸಲೇಬೇಕು. ಮೊದಲಿನಿಂದ ನಾವು ನೋಡ್ತಿದ್ದೀವಿ ನಮ್ಮ ಹಿರಿಯರೆಲ್ಲರೂ ಸಿರಿಧಾನ್ಯಗಳನ್ನು ಸೇವಿಸಿ ಬಹಳಷ್ಟು ಗಟ್ಟಿಮುಟ್ಟಾಗಿ ಇದ್ದಾರೆ ಎನ್ನುವ ಥರ. ಆದರೆ ನಾವೆಲ್ಲ ನಮ್ಮ ಒಂದು ಆಹಾರ ಪದ್ಧತಿ ಬೇರೆ ಆಗಿರೋದ್ರಿಂದ ಬ್ರೆಡ್ಡು ಬರ್ಗರು ಇವೆಲ್ಲ ತಿಂದುಬಿಟ್ಟು ನಮ್ಮ ಆರೋಗ್ಯವನ್ನು ಬಹಳಷ್ಟು ಹದಗೆಡಿಸ್ಕೊಳ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಉಪಯೋಗ ಆಗುತ್ತೆ ಪಬ್ಲಿಕ್ಗೆ ಅಂತ ಹೇಳಿ ಇಷ್ಟಪಡ್ತೀನಿ. ಅದ್ರ ಜೊತೆ ಜೊತೆಯಲ್ಲಿ ಈಗ ಉಡುಗೆ ತೊಡುಗೆಗಳು ಸಹಿತ ದೇಶೀಯ ಆಗಿರಬೇಕು. ಈಗ ಗಾಂಧಿ ಪ್ರತಿಷ್ಠಾನದಲ್ಲಿ ಖಾದಿಗೆ ಬಹಳಷ್ಟು ಮಹತ್ವ ಇರೋದ್ರಿಂದ ಖಾದಿ ಬಟ್ಟೆಗಳನ್ನು ಧರಿಸಿ ಉಡುಪುಗಳನ್ನು ಧರಿಸಿ ಒಳ್ಳೆಯ ಆರೋಗ್ಯವನ್ನು ನಡೆಸಿಕೊಂಡು ಹೋಗಲಿಕ್ಕೂ ಸಹಿತ ಇದೊಂದು ದಾರಿದೀಪ ಆಗಲಿದೆ. ಸೊ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣೀಭೂತರಾದಂಥ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಹಾಗೂ ಸಲೀಂ ಬಚ್ಚವಾಲೆ ಹಾಗೂ ಅವರೆಲ್ಲ ತಂಡಗಳಿಗೆ ನಾನು ಪೂರ್ವಕ ಧನ್ಯವಾದ ಅರ್ಪಿಸ್ತೀನಿ. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯಿಂದ ಘೋಷಿಸಲಾಗಿದೆ. ಆ ನಿಟ್ಟಿನಲ್ಲಿ ಭಾರತದಲ್ಲಾಗಿ ವಿಶ್ವಮಟ್ಟದಾಗಿ ಪ್ರಯತ್ನ ಮಾಡುತ್ತಿದೆ. ಅದೇ ಉದ್ದೇಶ ಇಟ್ಕೊಂಡು ನಾವು ಅಂದರೆ ಕೃಷಿ ವಿಶ್ವದ ವಿದ್ಯಾರ್ಥಿಗಳಾದ ಜೊತೆಗೆ ಸುಧಾರಣ ಫೌಂಡೇಶನ್ ಅಧ್ಯಕ್ಷರಾದ ಸಲೀಂ ಬಚ್ಚವಾಲೆ ಅವರು ಮತ್ತು ಗಾಂಧಿ ಶಾಂತಿ ಪ್ರತಿಷ್ಠಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇದರ ಮೇನ್ ಮುಖ್ಯ ಉದ್ದೇಶ ಏನಂದ್ರೆ ಸಿರಿಧಾನ್ಯಗಳನ್ನ ಪಾಪ್ಯುಲರ್ ಫುಡ್ಗಳಲ್ಲಿ ಅಂದ್ರೆ ಯಾವ ತರ ಜನಪ್ರಿಯತೆ ಮಾಡಬಹುದು, ಎಕ್ಸಾಂಪಲ್ ಗೋಲ್ಡ್ ದೋಸೆಯಿಂದ ಇಡ್ಲಿಯಿಂದ ಅದರಲ್ಲಿ ಯಾವ್ದರ ನಾವು ಸಿರಿಧಾನ್ಯ ಇದು ಸ್ವಲ್ಪ ಯೂಸ್ ಮಾಡಿ ಅದನ್ನ ಜನಪ್ರಿಯತೆ ಮಾಡ್ಬೋದು ಅನ್ನೋದು ಉದ್ದೇಶ ಇದೆ. ಉದ್ದೇಶ ಜನ ಸಲಹೆಗಳಿಗೂ ಆಗ್ಬೇಕು, ಪ್ಲಸ್ ಸಿರಿಧಾನ್ಯ ಮಾರಾಟಗಾರರು ಏನಿದಾರಲ್ಲ ಅವರಿಗೆಲ್ಲ ಮುಖ್ಯ ವೇದಿಕೆ ನಡೆಸುತ್ತೆ. ಮುಂದಿನ ದಿನಗಳಲ್ಲಿ ನನ್ನ ಹೆಸರು ರಾಜೇಶ್ ಅವರೇ, ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಒಂದು 18 ವರ್ಷ ಆಗಿದೆ. ಇದು ಆರ್ಗ್ಯಾನಿಕ್ ನಾವು ಮಾಡ್ಬೇಕು ಯಾಕಂದ್ರೆ ಈಗಿನ ಪರಿಸ್ಥಿತಿ ಒಳಗೆ ಎಲ್ಲ ಕೆಮಿಕಲ್ಸ್ ಎಲ್ಲ ನಾವು ಏನು ಸೇವನೆ ಮಾಡ್ತಾ ಇದ್ದೀವಿ, ಅದರಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ. ಸೊ ಅದನ್ನು ನಾವು ಮತ್ತೆ ರಿಗೇನ್ ಮಾಡ್ಬೇಕಂದ್ರೆ ನಮ್ದು ಸಾಯಿಲ್ ಚಲೋ ಇರಬೇಕು, ಮಣ್ಣು ಚಲೋ ಇರಬೇಕು. ಮಣ್ಣು ಚಲೋ ಇರಬೇಕಂದ್ರೆ ನಾವು ಕೆಮಿಕಲ್ಸ್ ಬಿಡಬೇಕಾಗಿದೆ. ಸೊ ಇದು ಯಾವಾಗ ನಾವು ಇದು ಮಾಡ್ತಾಯಿದ್ವಿ, ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀವಿ, ಅದರಿಂದ ಮಣ್ಣಿನ ಆರೋಗ್ಯನ ಸುಧಾರಿಸುತ್ತೆ, ಜೊತೆಗೆ ನಮ್ಮ ಮನುಷ್ಯರ ಹೆಲ್ತ್ ಕೂಡ ಸುಧಾರಿಸುತ್ತೆ. ಫೌಂಡೇಶನ್ ಅಧ್ಯಕ್ಷ
ಇದು ಸಿರಿಧಾನ್ಯ ಮೇಳ ಮತ್ತು ಸಾವಿನ ಮೇಳವನ್ನು ಇವತ್ತು ಮಾಡಬೇಕು. ಇವತ್ತು ವಿದೇಶ ಯಾಕಂದರೆ ಎಲ್ಲ ಕಡೆ ಕೆಮಿಕಲ್ ಫ್ರೂಟ್ಸ್ ಆಗಿದೆ, ಎಲ್ಲ ಕಡೆ ಕೆಮಿಕಲ್ ಆರ್ಟಿಕಲ್ ಡಯಾಬಿಟೀಸ್ ಮತ್ತು ಕ್ಯಾನ್ಸರ್ ಬೇರೆ ಬೇರೆ ರೋಗ ಬಂದು ಅದಕ್ಕೆ ಬಂದವರು ಮೇನ್ ಬರುತ್ತೆ ಕಾರಣ ತಿಂದ ಕೆಮಿಕಲ್ ಫುಡ್ ತಿಂದ ಎಲ್ಲ ಕ್ಯಾನ್ಸರ್ ಆಗುತ್ತೆ, ಡಯಾಬಿಟೀಸ್ ಆಗುತ್ತೆ, ಬೇರೆ ಬೇರೆ ರೋಗಗಳು ಬರ್ತವೆ. ಅದಕ್ಕೆ ನಮ್ಮ ಇದನ್ನ ಎನ್ ಜಿ ಒದ ಎದಕ್ಕೆ ಒಂದು ಸ್ಟಾರ್ಟ್ ಮಾಡಿದ್ದು, ನೋಣಕ್ಕಿ ಸಾವಿರಕ್ಕಿ ಯಾವುದೇ ಆಹಾರ ತಗೋರಿ, ಮತ್ತು ಡಯಾಬಿಟೀಸಿಗಿರಲಿ ಬೇರೆ ಬೇರೆ ಕಾಯಿಲೆಗಿರಲಿ ಮತ್ತು ಭಾಳ ಚಲೋ. ಮೇನ್ ನಾವು ಮಾತಾಡ್ಬೇಕಂದ್ರೆ ಅದು ಎಷ್ಟು ಆಗ್ತೈತಿ ಇದೆ, ನೀವು ಸಾವಿರ ಪ್ಲಸ್ ಸಿರಿಧಾನ್ಯ ಯೂಸ್ ಮಾಡಿ